ಯಾವುದೇ ಕಾನೂನು ಇರದೆ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸುವುದು ಅದನ್ನು ಊಹಿಸಿಕೊಳ್ಳಲು ಕಷ್ಟವಾಗುತ್ತದೆ. ಮಾನವ ಸಮಾಜಕ್ಕೆ ಕಾನೂನು ಅವಶ್ಯಕವಾಗಿದೆ. ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಇಂದಿನಿಂದ ಹೊಸ ಯುಗ ಆರಂಭ. ಬ್ರಿಟಿಷ್ ಕಾಲದ ಕಾನೂನುಗಳು ಎಂದೂ ಬದಲಾಗಬೇಕಿತ್ತು, ಆದರೆ ಇಂದು ಬದಲಾಗಿದೆ. ಬ್ರಿಟಿಷ್ ಕಾಲದ ಐಪಿಸಿ ಭಾರತೀಯ ನ್ಯಾಯ ಸಂಹಿತ, ಸಿಆರ್ಪಿಸಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಭಾರತೀಯ ಸಾಕ್ಷ್ಯ ಆದಿನಿಯಮವನ್ನು ಬದಲಾಯಿಸಿ ಭಾರತೀಯ ನ್ಯಾಯ ಸಂಹಿತ, ಇಂಡಿಯನ್ ಕೋಡ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಇಂಡಿಯನ್ ಸಿವಿಲ್ ಪ್ರೊಟೆಕ್ಷನ್ ಕೋಡ್ ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಯು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಜಾರಿಗೆ ಬರಲಿವೆ. ಹಾಗಾದ್ರೆ ಮೂರು ಹೊಸ ಕ್ರಿಮಿನಲ್ ಅಪರಾಧ ಕಾನೂನುಗಳ ಪ್ರಮುಖ ಅಂಶಗಳು. ಕಾನೂನು ಶಾಸನಗಳಲ್ಲಿ ಸಂತ್ರಸ್ತೆ ಮತ್ತು ಸಾಕ್ಷಿಯೇ ಮುಖ್ಯ. ಶೂನ್ಯ ಎಫ್ಐಆರ್, 60 ದಿನಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳ ತನಿಖೆ ಮುಗಿಸಬೇಕು. ಸಮುದಾಯ ಶಿಕ್ಷೆ, ಘೋಷಿತ ಅಪರಾಧಿಗೆ ಜೀವಾವಧಿ ಶಿಕ್ಷೆ. ಸಂಘಟಿತ ಅಪರಾಧಿಗಳಿಗೆ ಮತ್ತು ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆ. ಡಿಜಿಟಲ್ ನ್ಯಾಯಾಂಗ ವ್ಯವಸ್ಥೆ ಬಳಸಿ ಪೊಲೀಸ್ ಮತ್ತು ನ್ಯಾಯಾಂಗಗಳ ಸಾಕ್ಷಿ ಮತ್ತು ಹೊಣೆಗಾರಿಕೆಯ ಜವಾಬ್ದಾರಿ ಹೆಚ್ಚಳ. ದೌರ್ಜನ್ಯದಿಂದ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ. ರಾಷ್ಟ್ರದ ಶಾಂತಿ ಮತ್ತು ಭದ್ರತೆಗೆ ಹಕ್ಕು ಪರಿಚಯ. ಮೂರು ಹೊಸ ಪ್ರಮುಖ ಕಾಯ್ದೆಗಳ ಉದ್ದೇಶ ಸಾಕ್ಷಿ ನೀಡುವುದಲ್ಲ, ನ್ಯಾಯ ಒದಗಿಸುವುದಾಗಿದೆ.